ಹಾಯ್ ಎವ್ರಿವನ್, ವೀಕೆಂಡ್ ವಿತ್ ರಮೇಶ್ ಸೀಸನ್ 4. ಇವತ್ತಿನ ಕಂಟೆಸ್ಟೆಂಟ್ ಸುಮಲತಾ ಅಂಬರೀಷ್ ಅವರು. ಬೇಸಿಕಲಿ ಹೇಳ್ಬಿಡ್ತೀನಿ, ನಾನು ವೀಕೆಂಡ್ ವಿತ್ ರಮೇಶ್ನ ನಾವು ನೋಡಿದೀವಪ್ಪ, ಮತ್ತೆ ನೀನು ಯಾಕೆ ವಿಡಿಯೋ ಮಾಡ್ತೀಯ ಅನ್ನೋರಿಗೆ ಒಂದು ಮಾತು ಹೇಳ್ತೀನಿ. ಒಂದು ಸಿನಿಮಾ ನೋಡ್ಕೊಂಡು ಬಂದಾಗ, ಮಗ ಸಿನಿಮಾ ಹಿಂಗೆ ಚೆನ್ನಾಗಿತ್ತು, ಹಿಂಗಿತ್ತು, ಹಿಂಗಾಯಿತು, ಸೂಪರಲ್ಲ, ಅದು ಇದು ಅಂತ ಮಾತಾಡ್ತೀವಲ್ಲ, ಅದೇ ಥರ ನಾನು ವಿಡಿಯೋ ಮಾಡಿ ಚಾನಲಲ್ಲಿ ಹಾಕ್ತೀನಿ. ಬೇಕಾದವ್ರು ನೋಡ್ಬೋದು, ಬೇಡದಿರೋರು ಹೋಗ್ಬೋದು. ನಾನು ಇದನ್ನು ಎಲ್ಲರಿಗೂ ಹೇಳ್ತಾ ಇಲ್ಲ, ನೆಗೆಟಿವ್ ಕಾಮೆಂಟ್ ಹಾಕೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸುಮಲತಾ ಅವರು ಸುಮಾರು ವಿಷಯಗಳನ್ನ ಹಂಚ್ಕೋತಾರೆ, ಅವ್ರು ಮದುವೆ ಆಗಿದ್ದು, ಅವ್ರು ಲವ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಬೇಸಿಕಲಿ ಸ್ಟಾರ್ಟ್ ಮಾಡಬೇಕು ಅಂತ ನನಗಿಷ್ಟ ಆಗುತ್ತೆ ಅಂತಂದರೆ, ಯಾವ ಪಾಯಿಂಟಿಂದ ಅಂತಂದರೆ, ಪೀಪಲ್ ಯು ನೋ ದೇ ಆರ್ ಲೆಜೆಂಡ್ರಿ ಆ್ಯಕ್ಟರ್ಸ್. ಯಾವ ಲೆವೆಲ್ಗೆ ಅಂತಂದರೆ, ವೇರೆ ಲೆವೆಲ್ ಅಂತ ಹೇಳ್ತಾರಲ್ಲ ಹಂಗೆ, ದೊಡ್ಡ ದೊಡ್ಡ ಲೆಜೆಂಡ್ರಿ ಆ್ಯಕ್ಟರ್ಸ್. ಸುಮಲತಾವ್ರಾಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಅವ್ರ ಮದುವೆ ಆಗಿದ್ದು ಜೆ ಪಿ ನಗರದಲ್ಲಿ ಅವ್ರ ಮನೆ ಇರೋದು. ನಾನು ನೋಡಿದ್ದೀನಿ ಅವ್ರ ಮನೇನ. ಅದೇ ಮನೆಯಲ್ಲಿ ಇನ್ ಫ್ರಂಟ್ ಆಫ್ ದೇವ್ರ ಪೂಜೆ ಕೋಣೆ ಅಂತಾರಲ್ಲ, ಅಲ್ಲಿ ದೇವ್ರ ಮುಂದೆ ತಾಳಿ ಕಟ್ಕೊಂಡು ಮದುವೆ ಆಗಿತ್ತಂತೆ, ತುಂಬ ಸಿಂಪಲ್ಲಾಗಿ. ಇವತ್ತು ನಾವು ನೋಡ್ದಂಗೆ ಎಷ್ಟೋ ಜನ ಹೆಂಗೆಂಗೋ ಧಾಮ್ ಧೂಮ್ ಅಂತ ಆಡಂಬರಿಕೆ ಅದು ಇದೊಂದು ತೋರಿಸ್ಕೊಂಡು ಬೇಜಾನ್ ವಿಜೃಂಭಣೆಯಿಂದ ಮದುವೆ ಆಗ್ತಾರೆ. ಸೊ ಇಂಥ ಲೆಜೆಂಡ್ರಿ ಆ್ಯಕ್ಟರ್ಸು ಈ ಥರ ಮದುವೆ ಆಗಿರೋದು ಯಾವುದೋ ಒಂದು ಹಳೆಯ ವಿಷಯ ಇದು. ಈಗ ಆಚೆ ಬಂದಾಗ ಕೆಲವರಿಗೆ, ಈಗಿನ ಮದುವೆ ಆಗಬೇಕು, ಜೋರಾಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಂದು ಇನ್ಸ್ಪಿರೇಷನ್ ಆಗಿ, ಅಟ್ಲೀಸ್ಟ್ ಆದಷ್ಟು ಸಿಂಪಲಾಗಿ ಮದುವೆ ಆಗ್ತಾರೇನೋ ನೋಡೋಣ. ಇದೊಂದು ಪಾಯಿಂಟ್ ಇಷ್ಟ ಆಯಿತು. ಅದಾದಮೇಲೆ ಅಪ್ಪು ಅವ್ರದ್ದೊಂದು ಇಷ್ಟ ಬಂತು ಸಾರಿ ವಿಷಯ ಬಂತು. ಏನಪ್ಪ ಅಂತಂದರೆ, ಅವಾಗಿನ ಕಾಲಕ್ಕೆ ಅಂದರೆ ಬಿಫೋರ್ 20 ಇಯರ್ಸ್ 20-25 ಇಯರ್ಸ್ ಐ ಥಿಂಕ್ 25-30 ಇಯರ್ಸ್, ಹಾಂ 30 ಇಯರ್ಸ್ ಪ್ಲಸ್ ಅನ್ಕೋತೀನಿ. ಶೂಟಿಂಗ್ ಸೆಟ್ಟಲ್ಲಿ ಸುಮಲತಾ ಅವರು ಮತ್ತು ಅಪ್ಪು ಅವರು ಹೈಡ್ ಆ್ಯಂಡ್ ಸೀಕ್ ಆಡ್ತಾಯಿದ್ರಂತೆ, ಕಣ್ಣಾಮುಚ್ಚಾಲೆ ಆಟ ಆಡ್ತಾಯಿದ್ರಂತೆ. ಸೊ ಸುಮಲತಾ ಅವರು ಅಂದರೆ ಅಪ್ಪು ಅವ್ರಿಗೆ ತುಂಬ ಇಷ್ಟ ಅಂತೆ, ಯಾರ ಹತ್ರ ಹೋಗಿ ಹೇಳಿದ್ರಂತೆ, ನಾನು ಸುಮಲತಾವ್ರನ್ನ ಮದುವೆ ಆಗ್ತೀನಿ ಅಂತ ಏನೋ ಹೇಳಿದ್ರಂತೆ. ಸೊ ಸುಮಲತಾ ಅವರು ಹೇಳಿದ ಪ್ರಕಾರ ಲೈಫಲ್ಲಿ ಮೊದಲನೇ ಪ್ರಪೋಸ್ ಅಂತೆ, ಅಪ್ಪು ಅವರು ಮೊದಲನೇ ಪ್ರಪೋಸ್, ಲವ್ ಪ್ರಪೋಸ್ ಅಂದರೆ ಅಪ್ಪು ಅವರೇ ಮಾಡಿದಂತೆ. ಅಪ್ಪು ಅವರು ಆ್ಯಕ್ಚುಲಿ ನನಗೆ ಪರ್ಸ್ನಲಾಗಿ ಅಂದರೆ ಅವ್ರ ಪರ್ಸ್ನಾಲಿಟಿ, ಅವರ ಒಂದು ಕ್ಯಾರೆಕ್ಟರ್ ಪರ್ಸ್ನಾಲಿಟಿ, ಅವರ ಪರ್ಸ್ನಲ್ ಏನು ಲೈಫ್ ಲೀಡ್ ಮಾಡ್ತಾರೆ, ತುಂಬ ಸಿಂಪ್ಲಿಸಿಟಿ ಆಗಿರ್ತಾರೆ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಇಲ್ಲಿಗೆ ಬಿಡೋಣ ಸದ್ಯಕ್ಕೆ. ನೆಕ್ಸ್ಟ್ ವಿಷಯ ರಾಜಕೀಯ ಅಂತ ಬಂದಾಗ, ಕರ್ನಾಟಕದ ಮೊಟ್ಟ ಮೊದಲನೇ ಮಹಿಳಾ ಅಭ್ಯರ್ಥಿ ಅಂದರೆ, ಬೇರೆಯವರು ಇದ್ದಾರೆ ಬಟ್ ಇದು ಪಕ್ಷೇತರ, ಯಾವುದೇ ಪಕ್ಷಕ್ಕೆ ನಿಂತ್ಕೊಳ್ಳದೆ ಇಂಡಿಪೆಂಡೆಂಟಾಗಿ ಗೆದ್ದಿರೋ ಮೊದಲನೇ ಮಹಿಳಾ ಎಂ ಪಿ ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ ಸುಮಲತಾ ಅವರು. ಆ್ಯಕ್ಚುಲಿ ಈ ಪಾಯಿಂಟ್ ನನಗೆ ಗೊತ್ತಿರಲಿಲ್ಲ, ವೀಕೆಂಡ್ ವಿತ್ ರಮೇಶ್ ನೋಡಿದಾಗ ನನಗೆ ಗೊತ್ತಾಗಿದ್ದು. ಅದಾದಮೇಲೆ ಮಂಡ್ಯ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೂ ತುಂಬ ನೆನೆಸ್ಕೋತಾರೆ, ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಅವರು ಆ ಚೇರ್ ಮೇಲೆ ಕೂತ್ಕೊಂಡು. ಅದಾದಮೇಲೆ ಇನ್ನೂ ಒಂದು ಕೆಲವೊಂದು ಎರಡು ಇನ್ಸಿಡೆಂಟ್ ನನಗೆ ತುಂಬ ಮನಸ್ಸಿಗೆ ನಾಟಿದ್ದಂತೆ, ಒಂದು ಎರಡು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದರೆ, ಅಂಬರೀಷ್ ಅವರು ತೀರ್ಕೊತ ಇದ್ದಂಗೆ ಮಂಡ್ಯದಿಂದ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಆಗಿರ್ಬೋದು, ಮನೆಗಳಿಗೆ ಅಂದರೆ ಸುಮಲತಾ ಅವರ ಅಂಬರೀಷ್ ಅವರ ಮನೆಗೆ ಬರ್ತಾ ಹೋಗ್ತಿರ್ತಾರೆ, ಅವ್ರನ್ನ ಕಳ್ಕೊಂಡಿದ್ದೀವಿ, ನೀವು ನಮ್ಮ ಜೊತೆ ಇರಬೇಕು, ನೀವು ಸೊಸೆಯಾಗಿ ನಮ್ಮ ಮಂಡ್ಯ ಸೊಸೆಯಾಗಿ ನಮ್ಮ ಜೊತೆ ಇರಬೇಕು ಇರಬೇಕು ಅಂತ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ವಂತೆ. ಆಮೇಲೆ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಇನ್ನು ಕೆಲವರು ಬೇಕಾದ ವ್ಯಕ್ತಿಗಳೆಲ್ಲ ಬಿಡಿಸಿ ಹೇಳಿದಾಗ ಎಲೆಕ್ಷನ್ ಓಟು ಅದು ಇದು ಅಂತ ಬಂದು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಒಂಥರ ಇನ್ಸ್ಪಿರೇಷನ್ ಆಯಿತು ಅಂತ ಹೇಳಿದ್ರು. ಪ್ಲಸ್ ಈ ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾರ್ಮಲಾಗಿ ನಾನು ಎಲೆಕ್ಷನ್ ನಿಂತ್ಕೋತಾ ಇದ್ದೀನಿ ಅಂದರೆ ಎಕ್ಸಾಂಪಲ್ ಹೇಳ್ತಿರೋದು, ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋತೀನಿ. ಬಟ್ ಇಲ್ಲಿ ಮಂಡ್ಯದ ಜನ ಅಂದರೆ ಫುಟ್ಪಾತ್ ವ್ಯಾಪಾರಿಗಳಿಂದ ಹಿಡಿದು ಕೆಲವು ದೊಡ್ಡ ಮನುಷ್ಯವರ್ಗೂ, ದೊಡ್ಡ ಮನುಷ್ಯರು ಬಿಟ್ಟಾಕಿ, ಫುಟ್ಪಾತ್ ವ್ಯಾಪಾರಿಗಳು ತಮ್ಮ ಕೈಲಾದಂಥ ಸಹಾಯನ ಕೊಟ್ಟು ನೀನು ಮಂಡ್ಯಕ್ಕೆ ಏನಾದರೂ ಮಾಡು ಅಂತ ಆ ದುಡ್ಡನ್ನ ಕೊಟ್ಟರಂತೆ. ಆ ದುಡ್ಡು ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಒಂದು ಇಷ್ಟಿತ್ತು ಬಂಡಲು, 5 ರೂಪಾಯಿಂದ 100 ರೂಪಾಯಿವರೆಗೂ 500 ರೂಪಾಯಿವರೆಗೂ ಅಷ್ಟೂ ತೋರಿಸಿದ್ರು. ಬಟ್ ಅದೊಂದು ಮೂಮೆಂಟ್ ಮಾತ್ರ ನನಗೆ ನಿಜವಾಗ್ಲೂ ಹೇಳ್ತೀನಿ ಮಂಡ್ಯದ ಜನ ಎಂಥವ್ರು ಅಂತ, ಇವತ್ತು ಇನ್ನೂ ಒಂದು ಲೆವೆಲಿಗೆ ಜಾಸ್ತಿ ಗೊತ್ತಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಸಿಗಲ್ಲ ಬಾಸ್, ನಾ ಮಂಡ್ಯ ಬಿಡಿ, ಮಂಡ್ಯ ಅಂತಲೇ ಅಲ್ಲ, ನಮ್ಮ ಕರ್ನಾಟಕದ ಜನತೆ ಜನರ ಮನಸ್ಸು ಎಂಥವರೇ, ಎಂಥ ಕಟಕರಾಗಿದ್ರು, ಎಂಥ ಕೆಟ್ಟವರಾಗಿದ್ರು, ಯಾವ್ಯಾವ ದೇಶದಿಂದನೂ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ, ಎಲ್ಲರನ್ನೂ ಆರಾಮಾಗಿ ಫ್ರೀಯಾಗಿ ಬಿಟ್ಟಿರೋರು ಕನ್ನಡದವರು ಮಾತ್ರನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಪ್ರಪಂಚದಲ್ಲಿ ಇದು ಯಾರು ಏನೇ ಮಾತಾಡಿದ್ರು ಈ ಮಾತು ಮತ್ತೆ ಸತ್ಯವಾಗಿರುತ್ತೆ. ಯಾಕೆಂತಂದರೆ ಇವತ್ತು ನಮಗೇ ಜಾಗ ಇಲ್ಲ ಕರ್ನಾಟಕದಲ್ಲಿ ಎಲ್ಲೋ ಒಂದು ರೀತಿ ನೋಡಬೇಕು ಅಂತಂದರೆ, ಅಂಥದ್ರಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ ಅಂತಂದರೆ ಬಿಕಾಸ್ ಆಫ್ ಕನ್ನಡಿಗಾಸ್. ಅದಾದಮೇಲೆ ಇನ್ನೂ ಒಂದು ಸರಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಸಿಚುವೇಶನ್ನು. ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ದರ್ಶನ್ ಅವರು ಸುಮಲತಾ ಅವ್ರು ಹೇಳಿದ್ದು ಒಂಥರ ಮನಸ್ಸಿಗೆ ತುಂಬ ನಾಡ್ತು ನನಗೆ. ಯಾಕೆ ಅಂತಂದರೆ,
ಅಂಬರೀಷ್ ಅವರು ಸತ್ತಾಗಿಂದ ಅಂದರೆ ಕೊನೆ ಉಸಿರೆಳೆದಾಗಿಂದನೂ ಆ ಕೆಲಸಗಳನ್ನ ಮಾಡಿ ಅವರ ಡೆಫನ್ ಆಗೋವರೆಗೂ ಅವರ ಕಾರ್ಯ ಮುಗಿಯೋವರೆಗೂ ಜೊತೆಲಿದ್ದು, ಪ್ಲಸ್ ಮಂಡ್ಯ ಎಲೆಕ್ಷನ್ ಅಂತ ಬಂದಾಗ, ಯಾಕೆಂದರೆ ಇಲ್ಲೊಂದು ಸಿಚುವೇಶನ್ ನೆನೆಸ್ಕೋಬೇಕಾಗುತ್ತೆ ನಾವು. ಏನಪ್ಪ ಅಂತಂದರೆ, ಮನುಷ್ಯ ಇದ್ದಾಗ ನಾವು ಎಷ್ಟು ಬೆಲೆ ಕೊಡ್ತೀವೋ, ಅವ್ರು ಆತ ಹೋದಾಗಲೂ ಅಷ್ಟೇ ಬೆಲೆ ಕೊಡುವುದನ್ನು ನಾವು ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಎಕ್ಸಾಂಪಲ್, ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬ ಸತ್ತೋಗ್ತಾರೆ ಮನೇಲಿ ಅಂದ್ಕೊಳ್ಳಿ, ಮನೇಲಿ ಒಬ್ಬ ಹೋಗ್ಬಿಡ್ತಾರೆ, ಅವ್ರು ಎಲ್ಲರೂ ಸಾಲ ಕೊಟ್ಟಿರ್ತಾರೆ, ಆ ಬದುಕಿರೋವರೆಗೂ ಅವ್ರು ಯಾರಿಗೂ ಹೇಳಿರೋದಿಲ್ಲ ಅಂತ ಅಂದ್ಕೊಳ್ಳಿ. ಈ ಸಾಲ ತೊಗೊಂಡಿರೋರು, ನಿಮ್ಮ ತಂದೆ ಹೋಗ್ಬಿಟ್ಟಿದಾರಪ್ಪ ನಮ್ಗೆ ಇಷ್ಟು ಕೊಟ್ಟಿದ್ರು ಅಂತ ಬಂದು ಹೇಳ್ಕೊತಾರಲ್ಲ, ಅದು ಮನುಷ್ಯ ಇದ್ದಾಗಲೂ ಹೋದಾಗಲೂ ಕೊಡುವಂಥ ಮರ್ಯಾದೆ. ನಿಮ್ಮ ತಂದೆ ಅದನ್ನು ಕೊಟ್ಟಿದ್ರೆ ಚಾನ್ಸೇ ಇಲ್ಲ, ಕೊಟ್ಟಿದ್ರೂ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಮನುಷ್ಯನಿಗೆ ಇದ್ದಾಗ ಒಂಥರ ಹೋದಾಗ ಒಂಥರ ಕೊಡುವಂತಹ ಮರ್ಯಾದೆ ಕೊಡುವಂಥ ಒಂದು ಒಂದು ವೇ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೀನಿ. ನಿಮ್ಗೇನು ಅನ್ನಿಸ್ತು ಈ ಎಪಿಸೋಡ್ ಬಗ್ಗೆ? ಪ್ರತಿ ವಾರವೂ ಈ ಥರ ಮಾಡ್ತಾ ಹೋಗ್ತಾ ಇದ್ದೀನಿ, ಬಟ್ ನೆಗೆಟಿವ್ ಕಮೆಂಟ್ ಹಾಕೊಂಡು ನೋಡಿದ್ದೀವಿ, ನೀವೇನು ಹೇಳ್ತೀಯಾಗ್ರು ಹಂಗೆ ಹಂಗೆ ಬ್ಯಾಡ್ರಪ್ಪ ನೋಡಬೇಡ್ರಿ, ನೋಡ್ರಿ ಅಂತ ನಿಮ್ಮ ಕಾಲು ಕೈ ನಡೀತಾ ಇಲ್ಲ. ಆಯಿತಾ, ಇಷ್ಟ ಆದವರು, ನನ್ನನ್ನು ಸಪೋರ್ಟ್ ಮಾಡೋರು, ನಾನು ಮಾಡೋ ವೀಡಿಯೋಗಳನ್ನ ನೋಡೋರು ಸಪೋರ್ಟ್ ಮಾಡ್ತಾರೆ, ನಾನು ಈ ಮಾತು ಹೇಳಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೆಗೆಟಿವ್ ಕಮೆಂಟ್ ಹಾಕೋರಿಗೆ, ಡಿಸ್ಲೈಕ್ ಹಾಕೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಓಕೆ ಅಂತ ಹೇಳ್ತಾ, ನನ್ನನ್ನು ಪ್ರೀತಿ ಮಾಡೋರಿಗೆ, ನನ್ನನ್ನು ಇಷ್ಟಪಡೋರಿಗೆ, ನೀವು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತೀರಿ, ನೀವು ಚೆನ್ನಾಗಿ ಮಾತಾಡ್ತೀರಿ, ನೀವು ಹಂಗೆ ಚೆನ್ನಾಗಿ ಇಷ್ಟ ಆ ಥರ ಇದರೆಲ್ಲ ಮಾತಾಡೋರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಚಾನೆಲ್ ಹಿಂಗೆ ಬೆಳೆಸಿ ನಮ್ಮ ಕೈಲಾದಂಥ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಕೊಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಸಪೋರ್ಟಿಗೆ ಸಿಗಲಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋ ಮುಗಿಸ್ತೀನಿ. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.